ಚನ್ನಕೇಶವ ಸರ್ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಸೋಗಳ್ಳಿನಲ್ಲಿ ಪೀಪಲ್ ಟ್ರೀ ಕಡೆಯಿಂದ ಇವತ್ತು ಒಂದು ಕಾರ್ಯಕ್ರಮ, ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಹೌದ್ರಾ? ಈ ಒಂದು ಕಾರ್ಯಕ್ರಮ ನನ್ನ ಮಟ್ಟಿಗೆ, ನನ್ನ ಅಂದಾಜಿನ ಮಟ್ಟಿಗೆ ಪ್ರತಿ ಹಳ್ಳಿನಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಾದರೂ ಕೂಡ ಒಂದೊಂದು ಕಾರ್ಯಕ್ರಮ ಈ ಥರ ಆಯೋಜನೆ ಆಗಬೇಕು. ಆಗ ಮಾತ್ರ ಬದಲಾವಣೆ ಆಗುತ್ತಂತ ನಾನಂತೂ ತಿಳ್ಕೊಂಡಿದ್ದೀನಿ. ಹೌದ್ರಾ? ಹಾಗಾಗಿ ನೀವು ಪೀಪಲ್ ಟ್ರೀ ಕಡೆಯಿಂದ ಬಂದಿದ್ದೀರಿ, ಸುಮಾರು 20-25 ವರ್ಷಗಳಿಂದ ಕೂಡ ನಿರಂತರವಾಗಿ ಹಳ್ಳಿಗರಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ಳೋದೇ ಅಂದರೆ ಪೀಪಲ್ ಟ್ರೀ ಏನು ಸಂಸ್ಥೆ, ಅದರ ಉದ್ದೇಶಗಳೇನು, ಆಮೇಲೆ ಇವತ್ತಿನ ಕಾರ್ಯಕ್ರಮದ ಮಹತ್ವ ಏನು ಅನ್ನೋದನ್ನು ತಿಳಿಸ್ತೀರಾ? ಖಂಡಿತ ಸರ್. ನಾವು 1980 ಇಸ್ವಿನಲ್ಲಿ ನಮ್ಮ ಪೀಪಲ್ ಟ್ರೀ ಸಂಸ್ಥೆ ಸ್ಥಾಪನೆ ಮಾಡಿದ್ರು. ಇದಕ್ಕೆ ಸಂಸ್ಥಾಪಕರು ಸಿದ್ಧಾರ್ಥ ಅಂದ್ಬಿಟ್ಟು ನಮ್ಮ ಸರ್ ಬೆಂಗಳೂರಲ್ಲಿದ್ದಾರೆ. ನಾವು ಮುಖ್ಯವಾಗಿ ಇಲ್ಲಿ ನಾವು ಬೇಸಿಕಲಿ ನಾವು ಒಂದು ಎಜುಕೇಷನು, ನಮ್ಮ ಆದಿವಾಸಿ ಮಕ್ಕಳ ಒಂದು ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಅದೇ ರೀತಿ ಆದಿವಾಸಿ ಸಮುದಾಯದಲ್ಲಿ ಕೆಲವೊಂದು ನಮ್ಮ ಮಹಿಳೆಯರ ಎಂಪವರ್ಮೆಂಟ್, ಒಂದು ಸಬಲೀಕರಣದತ್ತ ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಅದಾದ ನಂತರ ನಮ್ಮಲ್ಲಿ ಶಿಕ್ಷಣ ಕೆಲವು ಫಾರೆಸ್ಟ್ ಇನ್ಸೈಡು ಮತ್ತು ತಂದೆ ತಾಯಿ ಇಲ್ದಿರೋಂಥ ಮಕ್ಕಳುಗಳು ಸಾಕಷ್ಟು ಪ್ರೌಢ ಶಿಕ್ಷಣ ಮುಗಿಸೋಕ್ಕಿಲ್ಲ. ಅಂಥರ ಕುಟುಂಬನ ಭೇಟಿ ಮಾಡಿ ಅಂಥ ಮಕ್ಕಳನ್ನ ಗುರುತಿಸ್ಬಿಟ್ಟು ಒಂದು ನಿರಂತರವಾಗಿ ಒಂದು 25 ಹೆಣ್ಮಕ್ಳಿಗೆ ನಿರಂತರವಾಗಿ 8-10 ತರಗತಿ ಗಂಟ ಓದೋ ತನಕ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಆ ಮಕ್ಕಳುಗಳಿಗೆ ಒಂದು ಪ್ರೌಢ ಶಿಕ್ಷಣ ಒಂದು ಮುಗಿಯೋ ಹಂತಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮದು ಈ ಭಾಗದಲ್ಲಿ ರಾಗಿ ಕಣಜ ಅಂತ HD ಕೋಟೆ, ಹೆಗಡದೇವನ ಕೋಟೆ ಏನು ಭಾಗ ಇದೆ, ಇದು ನಾವು 25 ವರ್ಷದಿಂದ ಒಂದು ನೋಡಿದಾಗ ಸಾಕಷ್ಟು ರಾಗಿಗಳನ್ನ ಬೆಳೀತಿದ್ದಂಥ ಒಂದು ಪ್ರದೇಶ ಇದು. ಈ ದಿಕ್ಕಿನಲ್ಲಿ ನಾವು ಸರ್ವೆ ಮಾಡಿದಾಗ ಎಲ್ಲೋ ಒಂದು ಕಡೆ ರಾಗಿ ಸ್ವಲ್ಪ ಪ್ರೊಡಕ್ಷನ್ ಪ್ರಮಾಣ, ಉತ್ಪಾದನೆ ಪ್ರಮಾಣ ಕಡಿಮೆ ಆಯ್ತಾ ಇತ್ತು. ಈ ದಿಕ್ಕಿನಲ್ಲಿ ನಮ್ಮ ಸಿದ್ಧಾರ್ಥ ಸರ್ ನಾವುಗಳು ಎಲ್ಲ ಸೇರಿಕೊಂಡು ಇದ್ರ ವಿಚಾರವಾಗಿ ಏನಾದ್ರು ಒಂಚೂರು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗು ನಾವು ರಾಗಿ ಬೇಸಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಸ್ಟಾರ್ಟಿಂಗ್ L5 ಅಂದ್ಬಿಟ್ಟು ಒಂದು ರಾಗಿ ಇತ್ತು, ಅದನ್ನು ಪ್ರಮೋಟ್ ಮಾಡಿದ್ವಿ. ಬಟ್ ಅದು ಈ ಭಾಗಕ್ಕೆ ಅಷ್ಟು ಹೊಂದ್ಕಂತಿರಲಿಲ್ಲ, ದನಕರುಗಳಿಗೆ ಕಡ್ಡಿ ದಪ್ಪ ಬತ್ತಾಯಿತು. ಆಮೇಲೆ ಅದು ಜನ, ಅದು ನಮ್ಮ ರೈತರುಗಳು ತುಂಬ ಬೇಡ ಅಂದರು. ಹಂಗಾಗಿ ನಾವು ನಮ್ಮ ಭಾಗದಲ್ಲೇ ಇರುವಂಥ ರಾಗಿನ ಐಡೆಂಟಿಫೈ ಮಾಡಿ ನೋಡಿದಾಗ ಕರಿ ಮುದುಗ ಮತ್ತು ಬಿಳಿ ಮುದುಗ ಅನ್ನೋ ರಾಗಿ ತುಂಬ ಅದ್ಭುತವಾಗಿತ್ತು. ಊಟಕ್ಕೂ ತುಂಬ ರೈತರುಗಳಿಗೆ ಅನುಕೂಲವಾಯಿತು, ಸಾಕಷ್ಟು ಮೇವುಗಳನ್ನು ಸಹ ದನಕರಿಗೆ ಸಿಕ್ತಿತ್ತು. ಮತ್ತು ಈ ಭಾಗದಲ್ಲಿ ಇಡೀ ಕರ್ನಾಟಕದಲ್ಲೇ ಫಸ್ಟ್ ಮುಂಗಾರು ಸ್ಟಾರ್ಟ್ ಆಗೋದು ನಮ್ಮ HD ಕೋಟೆ ಭಾಗಕ್ಕೆ. ಕೇರಳದಲ್ಲಿ ವಯನಾಡು ಸ್ಟಾರ್ಟ್ ಆದ ತಕ್ಷಣ ಮುಂಗಾರು ಫಸ್ಟ್ ಎಂಟ್ರಿ ಆಗಿದೆ ನಮ್ಮ ಹೆಗ್ಗಡದೇವನಕೋಟೆ ಪ್ರದೇಶಕ್ಕೆ. ಈ ಭಾಗಕ್ಕೆ ಮಳೆಗೂ ಮತ್ತು ಬರಕ್ಕೂ ಹೊಂದ್ಕೊಳ್ಳೋಂಥದ್ದು ನಮ್ಮಲ್ಲಿ ಬಿಳಿ ಮುದುಗ ರಾಗಿ ಅಂತ ತುಂಬ ಪ್ರಖ್ಯಾತಿ ಪಡೆದಿರೋದು. ಊಟಕ್ಕಾಗಿರ್ಬೋದು ತುಂಬ ಇದರಲ್ಲಿ ಜನರಿಗೆ ಒಂದು ಬೇರೆ ಇಟ್ಕೊಟ್ರೆ ಅವ್ರಿಗೆ ಮುದ್ದೆ ಮಾಡೋಕ್ಕೆ ಅಷ್ಟು ಇದಿಲ್ಲ. ಬಿಳಿ ಮುದುಗದ್ರಾಗೆ ಮಾಡಬೇಕಾದ್ರೆ ತನ್ನು, ಅದರದ್ದು ಸ್ಮೆಲ್ಲು, ಊಟ ಮಾಡಬೇಕಾದ್ರೆ ಆರಾಗ್ನೆ, ಆ ಸ್ಮೂತ್ನೆಸ್ಸು, ಆ ಗಟ್ಟಿತನ ಎಲ್ಲ ಈ ಭಾಗದಲ್ಲಿ ಇರೋದ್ರಿಂದ ಅದನ್ನು ಇಟ್ಕೊಂಡೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೆಚ್ಚು ಕಡಿಮೆ ಒಂದು 16 ಸಿರಿಧಾನ್ಯ ಸಹೋದರಿಯರನ್ನ ಗುಂಪುಗಳನ್ನ ಮಾಡಿದ್ವಿ. ಆ ಗುಂಪುಗಳ ಮುಖಾಂತರ ಈ ನಮ್ಮ ರಾಗಿನ, ರಾಗಿ ಜೊತೆಗೆ ಸಾಕಷ್ಟು ಇಂಟರ್ ಕ್ರಾಪ್ಗಳು ಅಂದರೆ ಸಾಮೆ ಹಾಕೋದು, ನವಣೆ ಹಾಕೋದು, ಈ ಥರದ ಒಂದು ಕೆಲವೊಂದು ಸಿರಿಧಾನ್ಯಗಳನ್ನು ಬೆಳೆಸೋದ್ರ ಮುಖಾಂತರ ಇವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ರೈತರುಗಳು ಪರಾವಲಂಬಿಗಳನ್ನ ಆಗೋದನ್ನ ಕಡಿಮೆ ಮಾಡೋದು, ಮೇಯ್ನ್ ಆಗಿ ಸ್ವಾವಲಂಬಿ ಬದುಕು ಕಟ್ಕೋಬೇಕು. ಕನಿಷ್ಠ ಅವ್ರು ಊಟ ಮಾಡೋ ತಟ್ಟಿನಲ್ಲಿ ಅವರ ಜಮೀನಲ್ಲಿ ಬೆಳೆಯುವಂಥ ಆಹಾರ ಪದಾರ್ಥಗಳು ಎಷ್ಟಿದ್ದಾವೆ ಅದನ್ನು ಫೋಕಸ್ ಮಾಡೋ ಅರ್ಥ ಮಾಡಿಸ್ತಾ ಅವ್ರದ್ದು ಫುಡ್ ಸೆಕ್ಯೂರಿಟಿ ಅಂದರೆ ಕೈ ತೋಟ ಮಾಡಿಸೋದಾಗ್ಬೋದು, ಬೇರೆ ಬೇರೆ ಥರದ ಕಾಳು ಕಡ್ಡಿಗಳನ್ನ ಬೆಳ್ಕೊಳ್ಳೋಂಥದ್ದಾಗ್ಬೋದು, ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡಿಸ್ಬಿಟ್ಟು ಅವರು ಚಿಕ್ಕ ಚಿಕ್ಕದಾಗಿ ನಮ್ಮ ಭಾಗದಲ್ಲಿ ಈ ಕಡೆ ತೊಗರಿನೂ ಬೆಳೀತಾರೆ ಇಂಟರ್ ಕ್ರಾಪ್ ಆಗಿ ಜಾಸ್ತಿಯ. ಆ ತೊಗರಿನ ಮಣ್ಣು ಕಟ್ಕೊಂಡು ಬ್ಯಾಳೆ ಮಾಡ್ಕೊಂಡು ವರ್ಷಕ್ಕಾಗಷ್ಟು ಮಡಿಕೋತಾರೆ, ಹುಳಿಕಾಳು ಮಡಿಕೋತಾರೆ. ಆ ಥರದೊಂದು ಸ್ಟೇಬಲ್ ಫುಡ್ನ ಆ ಕುಟುಂಬದಲ್ಲಿ ಭದ್ರತೆ ಕಾಪಾಡಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಅದೇ ಥರ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾವು ಸೋಗಳಿ ಅನ್ನೋದ್ರಲ್ಲಿ ಕ್ಲಸ್ಟರ್ ಲೆವೆಲಲ್ಲಿ ಒಂದು ಮಾಡ್ತಾ ಇದ್ದೀವಿ. ಇವತ್ತು ಒಂದು ಹೊಸಮಾಳ ಮತ್ತು ಸೋಗಳಿ ಅನ್ನೋ ಇದರಿಂದ 40-45 ಜನ ಮಹಿಳೆಯರನ್ನ ಸೇರಿಸ್ಬಿಟ್ಟು ನಾವು ಈ ಕ್ಲಸ್ಟರ್ ಲೆವೆಲಲ್ಲಿ ಏನಪ್ಪ ಅಂದರೆ ಈ ನಾಗಭೂಷಣ ಸರ್ ಅಂದ್ಬಿಟ್ಟು ಅವ್ರನ್ನ ಕರೆಸಿದ್ವಿ. ಅವರು ಸಹ ಏನೊಂದು ಸಾಕಷ್ಟು ಅಂದರೆ ಕೆಲವೊಂದು ಸಂಕಲ್ಪಗಳನ್ನ ಮಾಡಿಸಿದ್ರು. ರೈತರುಗಳು ಏನು ಮಾಡಬೇಕು, ಏನು ನಿರ್ಧಾರ ಮಾಡಬೇಕು, ಬೀಜದ ಮೇಲೆ ಯಾವ ಥರ ಸ್ವಾವಲಂಬಿಗಳು ಆಗಬೇಕು, ಕುಟುಂಬದ ಭದ್ರತೆಯನ್ನು ಕಾಪಾಡ್ಕೋಬೇಕು, ಯಾವುದನ್ನು ನಮ್ಮ ಪ್ರತಿನಿತ್ಯ ಊಟದಲ್ಲಿ ಸಿರಿಧಾನ್ಯ ನಮ್ಮ ಸಿರಿಧಾನ್ಯ ತುಂಬ ಇಂಪಾರ್ಟೆಂಟು, ರಾಗಿ ಜೊತೆಗೆ ಮತ್ತೊಂದು 2 ಸಿರಿಧಾನ್ಯನ ಬೆಳೆಯೋ ರೀತಿ ಕೆಲವೊಂದು 6-7 ಸಂಕಲ್ಪಗಳನ್ನ ಮಾಡಿಸಿದ್ರು. ರೈತರುಗಳು ಖುಷಿಯಾಗಿ ಆ ಸಂಕಲ್ಪಗಳನ್ನ ಒಪ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ, ಸಂಸ್ಥೆ ನಮ್ಮ ಮೊಟ್ಟೆಗೆ ನಿಂತಿದೆ ಅಂತ ಹೇಳಿ ನಮಗೆಲ್ಲ ಸಹಕಾರ ಮಾಡಿಬಿಟ್ಟು ಇವತ್ತೊಂದು ಕಾರ್ಯಕ್ರಮನ ಆಯೋಜನೆ ಮಾಡಿಸಿದ್ವಿ. ಆ್ಯಕ್ಚುಲಿ ಈ ಕಾರ್ಯಕ್ರಮದಲ್ಲಿ ಒಂದು ಅರ್ಥಪೂರ್ಣವಾಗಾಯಿತು. ಇದೇ ಥರ ನಾವು ಬೇರೆ ಬೇರೆ 3-4 ಸಿರಿಧಾನ್ಯ ಸಹೋದರ ಗುಂಪುಗಳನ್ನ ಸೇರಿಸ್ಬಿಟ್ಟು ಬೀಜ ಸ್ವಾವಲಂಬನೆ ಹೇಗೆ ಮಾಡ್ಕೋಬೇಕು, ಆನಂತರ ಬೀಜ ಕ್ವಾಲಿಟಿ
ಯಾವ ಥರ ಬಿತ್ತನೆ ಬೀಜಗಳನ್ನ ಕ್ವಾಲಿಟಿ ಆ ಗುಣಮಟ್ಟ ಆ ತಳಿ ಆಯ್ಕೆ ಮಾಡ್ಕೊಳ್ಳೋದು ಅದನ್ನೆಲ್ಲ ಯಾವ ಥರ ಆಯ್ಕೆ ಮಾಡ್ಕೊಂತ ನೆಕ್ಸ್ಟು ಇನ್ನು ಈ ತಿಂಗಳಲ್ಲಿ ಮೂರು ಟ್ರಸ್ಟಲ್ ಲೆವೆಲ್ ಮೀಟಿಂಗ್ ಮಾಡಿಕೊಂಡು ಇದೆಲ್ಲಾನು ಪ್ಲಾಟ್ಫಾರಮ್ ಇಟ್ಕೊಂಡು ಒಂದು ಗೆಟ್ ಟುಗೆದರ್ ಥರ ಮಾಡ್ತೀವಿ ಎಲ್ಲ ಗುಂಪಿಂದನು ಕೀ ಪರ್ಸನ್ಸು ಆಕ್ಟಿವ್ ಆಗಿರೋಂಥವ್ರನ್ನ ಕರೆಸ್ಕೊಂಡು ನಾಲ್ಕೈದು ಜನ ಐದು ಜನ ರೈತರನ್ನ ಮತ್ತು ಈ ಥರ ನಾಗಭೂಷಣ ಸರ್ ಅಂಥವ್ರನ್ನ ಒಂದು ನಾಲ್ಕೈದು ಜನ ಕರೆಸ್ತೀವಿ ಅಫ್ತಾಬ್ ಆಗಿರ್ಬೋದು ನಮ್ಮ ಬೋರೇಗೌಡರು ಗನಿಕಾನು ವಸಂತ ಅಂಥವ್ರನ್ನ ಕರೆಸ್ಬಿಟ್ಟು ಮುಕ್ತವಾಗಿ ಚರ್ಚೆ ಮಾಡಿಸ್ಬಿಟ್ಟು ಅಲ್ಲಿ ಬರುವಂಥ ಇವ್ರದ್ದು ಒಂದು ಸಂಪನ್ಮೂಲ ವ್ಯಕ್ತಿಗಳ ಅಭಿಪ್ರಾಯನ ಇಟ್ಕೊಂಡು ನಮ್ಮ ಸಿರಿಧಾನ್ಯ ಸಹೋದರರಲ್ಲಿ ಏನು ಅಭಿಪ್ರಾಯ ಬರ್ತದೆ ಅದನ್ನಿಟ್ಕೊಂಡು ಸರ್ಕಾರದಲ್ಲಿ ಲಾಬಿ ಮಾಡಬೇಕಾ ಅದನ್ನಿಟ್ಕೊಂಡು ಮುಂದಿನ ವರ್ಷಕ್ಕೆ ಸಂಸ್ಥೆ ಯಾವ ಥರ ಕ್ರಿಯೋಜನೆ ಮಾಡಿಕೊಂಡು ಅವರೊಟ್ಟಿಗೆ ಕೆಲಸ ಮಾಡಬೇಕು ಇದನ್ನಿಟ್ಕೊಂಡು ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸಾಕಷ್ಟು ಕೆಲಸಗಳನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ಒಂದನ್ನು ನಾವು ಪೀಪಲ್ ಡ್ರಿಕ್ ಸೇರಿ ಹೆಚ್ಚು ಕಡಿಮೆ ನನಗೆ 15 ವರ್ಷ ಅನುಭವ ಇರೋದ್ರಿಂದ ಇಲ್ಲಿನ ಒಂದು ರೈತರ ಒಂದು ಏನು ಹೊಲದಲ್ಲಿ ಏನು ಬೆಳೀತಾರೆ ರೈತರಿಗೆ ಏನು ಬೇಕು ಅನ್ನೋದು ತುಂಬ ಅರ್ಥ ಮಾಡ್ಕೊಂಡಿರೋದ್ರಿಂದ ಆ ದಿಕ್ಕಿನಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಸಂಸ್ಥೆನೂ ಸಹ ಶ್ರೀಲಕ್ಷ್ಮಿ ಮೇಡಮ್ ಆಗಿರ್ಬೋದು ಸವಿತಾ ಆಗಿರ್ಬೋದು ನಮ್ಮ ಸಿದ್ಧರ್ ಸರ್ ಆಗಿರ್ಬೋದು ನಮ್ಮ ಟೀಮ್ ಲತಾ ರಜಿಯಾ ಗೌಡರು ನಮ್ಮ ಟೀಮು ಸಹ ಎಲ್ಲ ಬೆನ್ನೆಲುಬಾಗಿ ನಿಂತಿರೋದ್ರಿಂದ ಇದನ್ನು ಮುಂದೆ ನಾವು ಇದನ್ನು ಕೊಂಡೊಯ್ಕೊಂಡು ರೈತರಿಗೆ ಏನೋ ಒಂದು ಒಂದು ಫುಡ್ ಸೆಕ್ಯೂರಿಟಿ ಏನು ಕಾಡ್ತಾ ಇದೆ ದಿನೇ ದಿನೇ ಟೆಂಪ್ರೇಚರ್ ಜಾಸ್ತಿ ಆಯ್ತಾ ಇದೆ ನಿನ್ನೆ ಮೊನ್ನೆ ನ್ಯೂಸ್ ಹೇಳ್ತಾ ಇತ್ತು ಇನ್ನು 5 ವರ್ಷ ತುಂಬ ತಾಪಮಾನ ಜಾಸ್ತಿ ಆಗ್ತಾ ಇದೆ ಅಂತ ಅದನ್ನು ಇಟ್ಕೊಂಡು ನಾವು ರೈತರುಗಳು ನಮ್ಮ ಒಂದು ಭದ್ರತೆನ ಹೆಂಗೆ ಕಾಪಾಡಬೇಕು ಅನ್ನೋ ದಿಕ್ಕಿನಲ್ಲಿ ಇನ್ನೂ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಆ ರೈತರಿಗೆ ತಲುಪಿಸುವ ದಿಕ್ಕಿನಲ್ಲಿ ಮಾಡಿ ಕನಿಷ್ಠ ನಮ್ಮ ಹೊಲದಲ್ಲಿ ಕ್ಲೈಮೇಟ್ ಚೇಂಜ್ ಕಾಂಟೆಸ್ಟ್ಗೆ ಎದುರಿಸುವಂತಹ ಕೆಲವು ಸಿರಿಧಾನ್ಯಗಳಿದ್ದಾವೆ ಕೆಲವೊಂದು ತರಕಾರಿಗಳಿದ್ದಾವೆ ಅವುಗಳನ್ನೆಲ್ಲ ಹಾಕ್ಸಿ ಬೆಳೆಸೋದ್ರ ಮುಖಾಂತರ ಮತ್ತು ಬೀಜೋತ್ಪಾದನೆ ಮಾಡಿಸ್ಬಿಟ್ಟು ಅವರೇ ಬೀಜ ಸ್ವಾವಲಂಬನೆ ಆಗಬೇಕು ಇನ್ನೊಬ್ಬರನ್ನ ಅವಲಂಬಿಸಬಾರ್ದು ಅದಕ್ಕೆ ಕನಿಷ್ಠ ನಮ್ಮ ಒಂದು ಉದ್ದೇಶ ಒಬ್ಬ ರೈತರ ಮನೆಯಲ್ಲಿ ಒಂದು ಸಿರಿಧಾನ್ಯ ಸಹೋದರರ ಮನೆಯಲ್ಲಿ ಒಂದು 15-20 ಥರದ ಬಿತ್ತನೆ ಬೀಜಗಳು ಅವರು ಶೇಖರಣೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ನೆಕ್ಸ್ಟು ಈ ಬೀಜ ಸಂರಕ್ಷಣೆ ಗುರುತಿನ ಮಾಡಿಕೊಂಡು ಅವ್ರ ಮುಖಾಂತರ ಇದನ್ನು ಮಾಡೋಕ್ಕೆ ಒಂದು ಹಂಬಲ ಇಟ್ಕೊಂಡಿದ್ದೀವಿ ಹಾಗಾಗಿ ಈ ಸಂಸ್ಥೆಗೆ ಸಾಕಷ್ಟು ಬೇರೆ ಸಂಘ ನಮ್ಮ ನಾಗಭೂಷಣ ಸರ್ ಅಂಥವರು ಬೇರೆ ಬೇರೆ ನಮ್ಮ ಸಹಪಾಠಿ ಸಂಸ್ಥೆಗಳು ಸಹ ನಮಗೆ ಕೈ ಜೋಡಿಸ್ತಾ ಇದ್ದಾರೆ ಈ ದಿಕ್ಕಿನಲ್ಲಿ ನಾವು ಹೆಗ್ಗಡೆ ದೇವನ ಕೋಟೆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಪೀಪಲ್ ಟ್ರೀ ಮಾಡ್ತಕ್ಕಂಥ ಕೆಲಸ ತುಂಬ ಅದ್ಭುತವಾದಂತ ನಾನಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಉದ್ದೇಶಗಳು ಏನಿದಾವಲ್ಲ, ಇವತ್ತೇನು ಮಿಲೆಟ್ ಸಹೋದರಿಯರು ಮಿಲೆಟ್ ಸಿಸ್ಟರ್ಸ್ ಅಂತ ಏನು ಕರೀದಿರಲ್ವಾ, ಇವತ್ತು ನಾವು ತಿಂತಕ್ಕಂಥ ಆಹಾರದಲ್ಲಿ ಆಗ್ಬೇಕಾದ್ದು ಮೇನ್ ಮಿಲೆಟ್ಸ್ ಅನ್ನು ಉಪಯೋಗಿಸ್ಬೇಕು, ಗೊತ್ತಿದ್ದಲ್ವಾ? ಆ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತಾ ಇದೀರಿ ಅಲ್ವಾ? ಮಣ್ಣಿನ ಆರೋಗ್ಯ ಕೂಡ ಅದನ್ನು ಕೂಡ ನೀವು ಕೇರ್ ತಗೋತಾ ಇದ್ದೀರಿ ಅನ್ನೋದು ಗೊತ್ತಾಯ್ತು ನನಗೆ. ಹಾಗಾಗಿ ಸಮಗ್ರವಾದ ಒಂದು ಚಿಂತನೆಗಳು ನಿಮ್ಮಲ್ಲಿ ಇದಾವೆ. ಸಿದ್ಧಾರ್ಥ ಅವರು ಇದರ ಒಡೆಯರು ಅಲ್ವಾ, ಇದರ ಮೂಲತಃ ಸಂಸ್ಥಾಪಕರು. ಅವರು ಎಷ್ಟೆಲ್ಲ ಕನಸುಗಳು ಕಟ್ಟಿಬಿಟ್ಟು ಈ ಭಾಗದಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವೆಲ್ಲ ಬೆನ್ನೆಲುಬಾಗಿ ನಿಂತಿದ್ದೀರಿ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು, ಮತ್ತು ಈ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ತುಂಬ ಅಭಿನಂದನೆಗಳು ಕೂಡ. ನಮಸ್ಕಾರ ಸರ್. ನಮಸ್ಕಾರ. ಓಕೆ ಸರ್.